ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ನಾನು ವಾರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹೊಸ ವರ್ಷ ಮತ್ತು ಹಳೆ ವರ್ಷದ ಎರಡು ವೀಡಿಯೋನೂ ಸೇರಿಸಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಅತ್ತೆ ಮನೆಯಲ್ಲಿ ಮಾಡುವಂತಹ ನಾಗರ ಪಂಚಮಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ ಇವಾಗ ಅಮ್ಮನ ಮನೆಯಲ್ಲಿ ಮಾಡುವಂತಹ ನಾಗರ ಪಂಚಮಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳಿದ್ದೆ ನಾಗರ ಪಂಚಮಿಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಾಗರ ಪಂಚಮಿನ ನಾಗರ ಹಬ್ಬ ಅಂತ ಕೂಡ ಕರೀತಾರೆ ನಾಗರ ಹಬ್ಬಕ್ಕೆ ಒಂದು ವಾರದ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಹೊಡೆದು ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ಹಬ್ಬನ ಮಾಡ್ತಾರೆ ನಾವು ಕೂಡ ಅದೇ ರೀತಿ ಮಾಡ್ತಿರೋದು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ನಾವು ಕೂಡ ಒಂದು ಮೂರ್ನಾಲ್ಕು ದಿನದ ಮುಂಚೆನೇ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಇವತ್ತು ಹಬ್ಬದ ದಿನದ ಫ್ಲಾಗ್ ಇದು ಹಬ್ಬದ ದಿನ ಬೆಳಗ್ಗೆ ನಾವೆಲ್ಲರೂ ಸೇರಿಕೊಂಡು ಅವರೇ ಕೈನ ಹಿಡಿತಾ ಇದ್ದೀವಿ ಹಬ್ಬದಕ್ಕೆ ಪ್ರಸಾದ ಮಾಡ್ತೀವಲ್ವ ಅನ್ನಾನ ಅದಕ್ಕೆ ಅವರೆಕಾಯಿ ಹಾಕಲೇಬೇಕು ಸೊ ಅದಕ್ಕೆ ತುಂಬ ಅವರೇಕಾಯೆಲ್ಲ ಹಿಡಿತಾ ಇದ್ವಿ ನಾಗರ ಹಬ್ಬದ ತನಿಹರಿಯವರು ಹಸ್ಕೊಂಡಿರಬೇಕು ಹಸ್ಕೊಂಡಿದ್ದು ಬೆಳಗಿನ ಸಂಜೆವರೆಗೂ ತ ಸಂಜೆ ತನಿ ಎರಿಬೇಕು ಅಮ್ಮ ಹಸ್ಕೊಂಡಿದ್ದು ಅದನ್ನು ಮಾಡ್ತಾರೆ ಅಮ್ಮಂದು ಬೆಳಗ್ಗೆನೇ ಸ್ನಾನ ಆಗಿತ್ತು ನಾವೆಲ್ಲರೂ ಅವರೆಕಾಯಿ ಹಿಡ್ದು ಒಬ್ಬೊಬ್ಬರೇ ಆಮೇಲೆ ಸ್ನಾನ ಮಾಡ್ಕೊಂಡ್ವಿ ಸಂಜೆಗೆ ತನಿ ಹರಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಮನೆಯವರು ಹುತ್ತನ ಕ್ಲೀನ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಗುದ್ದಲಿನಲ್ಲಿ ಬೆಳೆದಿರೋಂತಹ ಹುಲ್ಲನ್ನೆಲ್ಲ ನೀಟಾಗಿ ಕೆತ್ತುತ್ತಾ ಇದ್ದಾರೆ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ಹುತ್ತಾ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಹುತ್ತನ ಈ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮಮ್ಮ ಅವ್ರಿಗೆ ತೋರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಈ ರೀತಿ ಮಾಡ್ಕೋಬೇಕು ಅಂತ ಯಾಕಂದರೆ ಅವ್ರು ಯಾವತ್ತೂ ಮಾಡಿಲ್ಲ ಇದೆ ಫಸ್ಟ್ ಟೈಮು ನಮ್ಮ ಯಜಮಾನ್ರು ಈ ರೀತಿ ಎಲ್ಲ ಮಾಡ್ತಿರೋದು ಇವಾಗ ನಂದು ಸ್ನಾನ ಆಗಿದೆ ನಂದಾದ ಮೇಲೆ ಒಬ್ಬರೊಬ್ಬರೇ ಎಲ್ಲರೂ ಸ್ನಾನ ಮಾಡ್ಕೊತಾ ಇದ್ದಾರೆ ನಾನು ಮಾಡೋಕ್ಕೆ ಮುಂಚೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡಿದ್ದೀನಿ ಎಲ್ರದ್ದು ಸ್ನಾನ ಆದಮೇಲೆ ಅವ್ವ ಇವಾಗ ತರಕಾರಿ ಕುಯ್ಯೋದಕ್ಕಿಂತ ಕೂತಿದ್ದಾರೆ ಇವತ್ತೇನು ತರಕಾರಿನ ಕುಯ್ತಾ ಇದ್ದಾರೆ ಅದಷ್ಟು ತರಕಾರಿಗಳನ್ನೂ ಕೂಡ ಇವತ್ತೇ ತರಿಸಿರೋದು ಹಬ್ಬದ ದಿನವೇ ತರಿಸಿ ಕಟ್ ಮಾಡ್ತಾ ಇರೋದು ಫಸ್ಟೇ ಒಂದು ದಿನ ಮುಂಚೆನೇ ತಂದಿಟ್ಕೊಳ್ಳೋದಿಲ್ಲ ಕೆಲವ್ರ ಮನೆ ತಂದಿಟ್ಕೋತಾರೆ ಬಟ್ ನಮ್ಮ ಮನೆ ಆ ಹಬ್ಬದ ದಿನವೇ ತರೋದು ನಾಗರ ಹಬ್ಬಕ್ಕೆ ಅಂತ ತಂದಿರೋ ತರಕಾರಿನ ಜಾಸ್ತಿ ದಿನ ಇಟ್ಕೊಳ್ಳೋದಿಲ್ಲ ಅದರಲ್ಲೂ ನಾನ್ ವೆಜ್ಗಂತೂ ಏನನ್ನು ಯೂಸ್ ಮಾಡೋದಿಲ್ಲ ಮೆಣಸಿನ್ಕಾಯಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಟೊಮೆಟೊ ಇದು ಯಾವುದನ್ನು ನಾನ್ ವೆಜ್ಗೆ ಯೂಸ್ ಮಾಡೋ ಹಾಗೆ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಮನೆಯಲ್ಲೂ ಏನು ಮಾಡ್ತಾರೆ ಅಂದರೆ ಕಡಿಮೆ ಕಡಿಮೆನೇ ತೊಗೊಂಡು ಬರ್ತಾರೆ ಹಬ್ಬಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತರ್ತಾರೆ ಇನ್ ಕೇಸ್ ಉಳ್ಕೊಂತ ಅದನ್ನು ವೆಜ್ ಐಟಮ್ಗಳಿಗೆ ಉಪಯೋಗಿಸಿ ಬೇಗ ಖಾಲಿ ಮಾಡಿಬಿಡ್ತಾರೆ ಆ ತರಕಾರಿಗಳ್ನು ಕೂಡ ತುಂಬ ದಿನ ಇಟ್ಕೊಳ್ಳೋದಿಲ್ಲ ಇವಾಗ ಹಬ್ಬಕ್ಕೆ ಕಿಚಡಿಯನ್ನು ಮಾಡ್ತಾರಲ್ವ ಅದಕ್ಕೋಸ್ಕರ ಇಲ್ಲಿ ಮಸಾಲಾನ ರೆಡಿ ಮಾಡಿದ್ದಾರೆ ಇದನ್ನು ಇವಾಗ ಆಡಿಸ್ಕೋಬೇಕು ಒಬ್ರೊಬ್ಬರು ಮನೆಯಲ್ಲಿ ಒಂದೊಂದು ಥರ ಕಿಚಡಿಯನ್ನು ಮಾಡ್ತಾರೆ ಅತ್ತೆ ಮನೆಯಲ್ಲಿ ಮೆಣ್ಸಿನ್ಕಾಯಿ ಎಲ್ಲ ಹಾಕೋದಿಲ್ಲ ಆದರೆ ಅಮ್ಮನ ಮನೆಯಲ್ಲಿ ಅನ್ನಕ್ಕೆ ಮೆಣಸಿನ್ಕಾಯಿ ಹಾಕ್ತಾರೆ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ತಾರೆ ಅತ್ತೆ ಮನೆಯಲ್ಲಿ ಹಾಕೋದಿಲ್ಲ ಬೆಳ್ಳುಳ್ಳಿನೂ ಹಾಕೋದಿಲ್ಲ ಅವರು ಇವರೆಲ್ಲನೂ ಹಾಕ್ತಾರೆ ನಾನು ಒರಳುಕಲ್ಲಲ್ಲಿ ಸಾಂಬಾರಿ ಖಾರ ಆಡಿಸಿಟ್ಟಿದ್ದೀನಿ ಇವಾಗ ಕಿಚಡಿ ಅನ್ನಕ್ಕೆ ಹೂವ ಉರಿ ಹಾಕ್ತಾಯಿದ್ದಾರೆ ಅವರೆ ಬೇಯ್ತಾ ಇದೆ ಮಸಾಲ ಕೂಡ ಹಾಕಿದ್ದಾರೆ ಅದಕ್ಕಿನ್ನ ಹಿತ್ಲವರೆಕಾಯಿ ಹಾಕಿಲ್ಲ ಹಿತ್ಲವರೆಕಾಯಿ ಹಾಕ್ತಾರೆ ಅನ್ನ ಕೂಡ ಅಷ್ಟೇ ತುಂಬ ನಿಷ್ಠೆಯಿಂದನೇ ಮಾಡಬೇಕು ಯಾಕಂದರೆ ದೇವ್ರ ಪ್ರಸಾದ ಅದು ಒಲೆ ಕೂಡ ಒಂಚೂರು ಕಾಲಲ್ಲೆಲ್ಲ ತಗೊಳ್ಸೋ ಆಗಿಲ್ಲ ಅಷ್ಟು ಹುಷಾರಾಗಿ ಮಾಡಬೇಕು ಅವ್ವ ಇವಾಗ ಚಿಗ್ಣಿ ಹಿಡಿತಾ ಇದ್ದಾರೆ ಚಿಗ್ಣಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕರೆಂಟ್ ಇದ್ರೆ ಮಿಕ್ಸಿನಲ್ಲೇ ಮಾಡ್ಕೊತಾರೆ ಬಟ್ ಕರೆಂಟ್ ಇಲ್ಲಲ್ಲ ಸೊ ಅದಕ್ಕೆ ಒನ್ಕೆನಲ್ಲಿ ಹೊರಳು ಕಲ್ಲಲ್ಲಿ ಇಡ್ಕೊಂಡು ಎಲ್ಲ ಮಾಡ್ಕೋಬೇಕಾಗುತ್ತೆ ಕರೆಂಟನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಕರೆಂಟ್ ಬೆಳಗ್ಗೆನೇ ಬಂದು ಬೆಳಗ್ಗೆನೇ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೆ ಎಲ್ಲ ಹೊರಳು ಮಾಡ್ತಾ ಇದ್ದಾರೆ ಅನ್ನ ರೆಡಿಯಾಗಿ ಎತ್ತಿಟ್ಟು ಇವಾಗಾಗಲೇ ಸಾಂಬಾರು ಕುದಿ ಎತ್ತುತ್ತಾ ಇದೆ ಸಾಂಬಾರು ಇದ್ದೀನಿ ಸಾಂಬಾರಿಗೆ ತರಕಾರಿಗಳನ್ನೆಲ್ಲ ಹಾಕಿದ್ದಾರೆ ಇವಾಗ ಸಾಂಬಾರು ಕುದಿ ಬರ್ತಾ ಇದೆ ಆಮೇಲೆ ಇನ್ನೊಂದೇನು ಅಂದರೆ ಇದ್ರ ಟೇಸ್ಟ್ ಕೂಡ ನಾವು ನೋಡೋ ಆಗಿಲ್ಲ ಅನ್ನದಾಗಿರಲಿ ಸಾಂಬಾರ್ದಾಗಿರಲಿ ಟೇಸ್ಟ್ ಕೂಡ ನೋಡೋ ಆಗಿಲ್ಲ ಎಂಜಲು ಹಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ನಿಷ್ಠೆಯಿಂದ ಮಾಡಬೇಕು ನಾವು ಒಳಗಡೆ ರೆಡಿ ಮಾಡ್ತಾ ಇದ್ದೀವಿ ಅನ್ನ ಸಾಂಬಾರೆಲ್ಲ ಇವಾಗ ಅಮ್ಮ ಮತ್ತೊಂದು ಸಲ ಸ್ನಾನ ಮಾಡ್ಕೊಬಂದು ತಾಳಿ ಪೋಣಿಸ್ತಾ ಇದ್ದಾರೆ ಬೆಳಗಿಂದ ಅಡುಗೆ ಎಲ್ಲ ಮಾಡಿರ್ತಾರೆ ಬೇರೆ ಬೇರೆ ಕೆಲಸ ಮಾಡಿರ್ತಾರಲ್ವ ಅದಕ್ಕೋಸ್ಕರ ಸಖತ್ತು ಶುದ್ಧವಾಗಿ ಮಾಡಬೇಕು ಈ ಹಬ್ಬನ ಅದಕ್ಕೋಸ್ಕರನೇ ಮತ್ತೆ ಅಮ್ಮ ಸ್ನಾನ ಮಾಡ್ಕೊಬಂದು ನಾಗರ ತಾಳಿನ ಪೋಣಿಸ್ತಾ ಇದ್ದಾರೆ ನಾಗರ ದಾರ ಮಾಡ್ತಾ ಇದ್ದಾರೆ ಹಾಗೆ ವಿಳ್ಯದಲ್ಲೇ ಏನೇನು ತೊಗೊಂಡು ಹೋಗ್ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು ಇವಾಗ ಆರು ಗಂಟೆಗೆ ಐದು ನಿಮಿಷ ಇದೆ ನೀವು ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾವು ದೇವ್ರ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಹುತ್ತದ ಹತ್ರ ತನಿ ಎರಿಯೋದಕ್ಕೆ ಅಂತ ಹೋಗ್ತಾಯಿದ್ದೀವಿ ನಮ್ಮ ಮನೆ ಹತ್ರ ಒಂದು ಮೂರು ನಾಲ್ಕು ಮನೆ ಇದೆ ನಮ್ಮ ಚಿಕ್ಕಪ್ಪ ಅವ್ರದ್ದೇನೆ ಅವರು ನಾವು ಇಬ್ಬರು ಇದ್ದೀವಿ ಆಮೇಲೆ ತನಿ ಎರಿಯೋದಕ್ಕೆ ಬಿಳಿ ಸೀರೆನೇ ಉಟ್ಕೋಬೇಕಂತೆ ಅದಕ್ಕೋಸ್ಕರ ನೋಡಿ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಬಿಳಿ ಸೀರೆನ ಹಾಕ್ಕೊಂಡಿದ್ದಾರೆ ಅದ್ರ ಮೇಲೆ ಹೂವು ಎಲ್ಲ ಇರ್ಬೋದು ಪ್ಯೂರ್ ಬಿಳಿ ಇಲ್ಲಾಂದ್ರೂ ಹೂವು ಎಲ್ಲ ಇರ್ಬೋದು ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಕೆಲವರು ಬಿಳಿದು ಎಂಟೇಳೆ ಪಂಚೆನೋ ಇನ್ನು ದೊಡ್ಡ ಜಾಸ್ತಿ ಎಳೆ ಬರುತ್ತಲ್ಲ ಆ ಪಂಚೆನೋ ಏನೋ ಹಾಕೋತಾರಂತೆ ಬಿಳಿ ಸೀರೆ ಅಕಸ್ಮಾತ್ ಇಲ್ಲ ಅಂದರೆ ತನಿಯರಿ ಇವಾಗ ಈ ರೀತಿ ಮಾಡಬೇಕು ಇವಾಗ ಉತ್ತದತ್ರ ಬಂದು ಉತ್ತಕ್ಕೆಲ್ಲ ಸಗಲಿ ನೀರೆಲ್ಲ ಹಾಕ್ತಾ ಇದ್ದಾರೆ ಇವಾಗ ಅವರಿಬ್ರು ಮನೆಯಿಂದ ತಂದಿರುವಂತಹ ಪ್ರಸಾದನ ಇವಾಗ ಹತ್ರ ನೈವೇದ್ಯಕ್ಕೆ ಇಡ್ತಾ ಇದ್ದಾರೆ ಹಸಿ ಅಕ್ಕಿ ತಂಬಿಟ್ಟು ಮಾಡ್ಕೊಂಡು ತಂದಿದ್ದಾರೆ ಚಿಗ್ಣಿ ಮಾಡಿದ್ದಾರೆ ಹಾಗೆಯೇ ಬಾಳೆಹಣ್ಣು ಕಾಯಿ ಎಲ್ಲ ತಗೊಂಡು ಬಂದಿದ್ದಾರೆ ಎಲ್ಲ ತಂದಿದ್ದಾರೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ತಾ ಹೋಗ್ತಾರೆ ಹಾಗೆಯೇ ತನಿ ಎರಿಯೋದಕ್ಕೆ ಹಸುವಿನ ಹಾಲೇ ತೊಗೊಂಡೋಗ್ಬೇಕು ಶುದ್ಧವಾಗಿರುವಂತಹ ಹಸಿ ಹಾಲು ಹಸುವಿಂದು ಹೋಗಬೇಕು ಹಾಗೆಯೇ ಬೆಣ್ಣೆ ಕೂಡ ಅಷ್ಟೇ ಫ್ರೆಶ್ ಆಗಿರೋ ಬೆಣ್ಣೆನೆ ಹೋಗಬೇಕು ಆವತ್ತು ಕಡ್ದಿರೋಂತಹ ಬೆಣ್ಣೆ ಆಗಿರ್ಬೋದು ಅಥವಾ ಹಿಂದಿನ ದಿನ ಕಡ್ದಿರೋಂತಹ ಬೆಣ್ಣೆ ಆಗಿರ್ಬೋದು ಕ ಅವತ್ತು ಬಂದಿದ್ದ ಬೆಣ್ಣೆಯಲ್ಲಿ ನಾವು ಉಪಯೋಗಿಸ ಆಗಿಲ್ಲ ನಾಗರ ಹಬ್ಬಕ್ಕೆ ಅಂತಲೇ ಎತ್ತಿಟ್ಬಿಡ್ಬೇಕು ಸೈಡ್ಗೆ ಅಷ್ಟು ಶುದ್ಧವಾಗಿ ಬೆಣ್ಣೆನ ತೊಗೊಂಡು ಬಂದು ತನಿ ಹರ್ಕೊಂಡು ಈ ಹಬ್ಬನಂತೂ ತುಂಬ ಶುದ್ಧವಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಇವಾಗ ಅಮ್ಮ ನಾಗರ ತಾಲಿನ ಇಡ್ತಾ ಇದ್ದಾರೆ ಹಾಗೆಯೇ ಅನ್ನನ ಕಿಚಡಿ ಅನ್ನನೆಲ್ಲ ಇಡ್ತಾಯಿದ್ದಾರೆ ನಾಗರ ಹಬ್ಬಕ್ಕೆ ಚಿಕ್ಕ ಮಕ್ಕಳಂತೂ ಇರಲೇಬೇಕು ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಪ್ಪ ನಾಗಪ್ಪ ಅಂತ ಬೇಡಿಕೊಂಡು ಹಬ್ಬನ ಮಾಡೋದು ತುಂಬ ಶ್ರೇಷ್ಠವಾಗಿರುವಂತಹ ಹಬ್ಬ ಇದು ತುಂಬ ನಿಷ್ಠೆಯಿಂದ ಮಾಡ್ತಾರೆ ನೀವು ಯಾರಾದರೂ ಹಳ್ಳಿ ಕಡೆಯವರಾಗಿದ್ದರೆ ನಿಮಗೂ ಗೊತ್ತಾಗುತ್ತೆ ನಾಗರ ಹಬ್ಬ ಅಂದರೆ ಎಷ್ಟು ಶುದ್ಧವಾಗಿ ಎಷ್ಟು ಭಯಭಕ್ತಿಯಿಂದ ಮಾಡ್ತಾರೆ ಅಂತ ಹೇಳಿಬಿಟ್ಟು ಹಾಗೆಯೇ ಅವರು ಉಟ್ಕೊಂಡಿರುವಂತಹ ಬಿಳಿ ಸೀರೆನ ಮಧ್ಯೆ ಯಾವಾಗಲೂ ಉಡಬಾರ್ದು ನಾಗರ ಹಬ್ಬದ ದಿನವೇ ಉಟ್ಟು ಅದನ್ನು ಒಗೆದು ನೀಟಾಗಿ ಎತ್ತಿಡಬೇಕು ಮತ್ತು ಹಬ್ಬದ ದಿನವೇ ತೆಗೆದು ಮತ್ತೆ ಒಂದು ಸಲ ಒಗೆದು ಮಡಿ ಮಾಡಿ ಇಟ್ಕೋಬೇಕು ಇದೇ ರೀತಿ ಅವರು ಮಾಡೋದು ಕೂಡ ಯಾವುದೇ ಮುಟ್ಟು ತೊಟ್ಟು ಆಗಬಾರ್ದು ಯಾವುದೇ ಪದಾರ್ಥದಲ್ಲಾಗಲಿ ಇನ್ನೊಂದರಲ್ಲಾಗಲಿ ಮುಟ್ಟು ತೊಟ್ಟು ಆಗಬಾರ್ದು ಅಷ್ಟು ಶುದ್ಧವಾಗಿ ಮಡಿಯಿಂದ ಈ ಹಬ್ಬನ ಆಚರಣೆ ಮಾಡ್ತಾರೆ ಹಾಗೆಯೇ ನಮ್ಮಮ್ಮ ಹಾಕ್ಕೊಂಡಿರುವಂತಹ ಸೀರೆನ ನಾನು ಅಮೆಝಾನಲ್ಲಿ ತರಿಸಿದ್ದು ನಾನು ಒಂದು ವಿಡಿಯೋದಲ್ಲಿ ಕೂಡ ಈ ಸೀರೆನ ನಿಮಗೆ ತೋರಿಸಿದ್ದೀನಿ ಹಾಗೆ ನನ್ನ ಮಗಳು ಹಾಕಿರೋಂತಹ ಡ್ರೆಸ್ನ ನಾನು ಅಜಿಯೋದಲ್ಲಿ ತರಿಸಿರೋದು ಅದನ್ನು ಇವಾಗ ರೀಸೆಂಟಾಗಿ ತರಿಸಿದ್ದು ಅಜಿಯೋದಲ್ಲಿ ಇದನ್ನು ನಾನು ನಿಮಗೆ ತೋರಿಸಿಲ್ಲ ಇದೇ ಫಸ್ಟ್ ಟೈಮ್ ಅವಳು ಹಾಕ್ಕೊಂಡಿರೋದು ಆ ಡ್ರೆಸ್ ಜೊತೆಗೆ ಇನ್ನೊಂದು ಡ್ರೆಸ್ ತರಿಸಿದ್ದೆ ಅದನ್ನು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋದಕ್ಕೆ ಅಂತ ಇಟ್ಟಿದ್ದೀನಿ ಅದನ್ನು ಸಂಕ್ರಾಂತಿ ಹಬ್ಬದ ದಿನ ಹಾಕಿದಾಗ ನಿಮಗೆ ತೋರಿಸ್ತೀನಿ ನಾನು ಇವಾಗ ಹಾಲನ್ನ ಉತ್ತಕ್ಕೆ ಇದ್ದಾರೆ ಇವರಿಬ್ರದ್ದು ಪೂಜೆ ಆದಮೇಲೆ ನಾವೆಲ್ಲರೂ ಒಬ್ಬೊಬ್ಬರಾಗಿ ನೀಟಾಗಿ ಪೂಜೆ ಮಾಡಿದ್ವಿ ಹುತ್ತದ ಹತ್ರ ಪೂಜೆ ಆದಮೇಲೆ ಹುತ್ತದತ್ರ ಏನೇನು ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಅದನ್ನೆಲ್ಲ ತೊಗೊಂಡೋಗಿ ನೀರಿರೋ ಜಾಗದಲ್ಲಿ ಪೂಜೆ ಮಾಡ್ತಾರೆ ಅದನ್ನು ತಾಳಿ ಮುದ್ದಮ್ಮ ಅಂತ ಹೇಳ್ತಾರಂತೆ ಇದನ್ನು ನಮ್ಮ ಅತ್ತೆ ಮನೆ ಕಡೆ ಮಾಡಲ್ಲ ಅಮ್ಮನ ಮನೆ ಸೈಡ್ ಅಷ್ಟೇ ಮಾಡೋದು ಇವಾಗ ನಾವು ಅದನ್ನೆಲ್ಲ ನೀಟಾಗಿ ಎತ್ಕೊಂಡು ಹುತ್ತದ ಹತ್ರ ಇಟ್ಟಿರುವಂತಹ ನೈವೇದ್ಯ ಹಾಗೆ ಹುತ್ತಕ್ಕಿಟ್ಟಿರುವಂತಹ ನಾಗರ ತಾಳಿ ಇದನ್ನೆಲ್ಲ ಎತ್ಕೊಂಡು ನೀರಿರೋ ಜಾಗಕ್ಕೆ ಹೋಗಿ ಪೂಜೆ ಮಾಡ್ತಾಯಿದ್ದೀವಿ ಇವಾಗ ನಾನು ಮಕ್ಕಳಿಗೆಲ್ಲ ನಾಗರ ದಾರನ ಕಟ್ತಾ ಇದ್ದೀನಿ ಚಿಕ್ಕ ಮಕ್ಳಿಗಂತೂ ಕಂಪಲ್ಸರಿ ನಾಗರ ದಾರನ ಕಟ್ಟೇ ಕಟ್ತಾರೆ ಹಾಗೆ ಅಲ್ಲಿರೋರು ಕೂಡ ಎಲ್ರಿಗೂ ಕಟ್ಟಬೇಕು ನಾಗರ ದಾರನ ತುಂಬಾ ಒಳ್ಳೆಯದು ನಾಗರ ಹಬ್ಬ ಮಾಡಿದ್ಮೇಲೆ ಈ ರೀತಿ ನಾಗರ ದಾರಗಳನ್ನ ಕಟ್ಕೊಂಡೇ ಕಟ್ಕೋತಾರೆ ಇವಾಗ ಅಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ನೀರಿರೋ ಕಡೆ ಹೋಗಿ ಒಂದು ಮೂರು ಕಲ್ಲನ್ನ ಇಟ್ಟು ಅಲ್ಲಿ ತಾಳಿ ಮುದ್ದಮ್ಮ ಅಂತ ಹೇಳೋದ್ನಲ್ಲ ಆ ದೇವ್ರನ್ನ ಮಾಡ್ತಾಯಿದ್ದಾರೆ ಹುತ್ತದ ಹತ್ರ ಇಟ್ಟಿರುವಂತಹ ಪ್ರಸಾದನೆ ತೆಗೆದು ಇಲ್ಲಿ ಮತ್ತೆ ಇಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಮತ್ತೆ ನಾಗರಬ್ಬನ ಒಂದೊಂದು ಊರು ಕಡೆ ಒಂದೊಂದು ಥರ ಮಾಡ್ತಾರೆ ಅತ್ತೆ ಊರ ಕಡೆ ಒಂಥರ ಮಾಡ್ತಾರೆ ಇಲ್ಲೊಂಥರ ಮಾಡ್ತಾರೆ ಹಾಗೆ ಅಲ್ಲಿ ಶನಿವಾರ ಶನಿವಾರ ಮಾಡ್ತಾರೆ ಇಲ್ಲಿ ಮಂಗಳವಾರ ಮಾಡ್ತಾರೆ ಹೀಗೆ ಒಂದೊಂದು ದಿನ ವೇರಿಯೇಷನ್ ಆಗುತ್ತೆ ಕೆಲವರು ಹೊಸ ವರ್ಷ ಹುಟ್ಟೋಕೆ ಮುಂಚೆ ಮಾಡ್ತಾರೆ ಕೆಲವರು ಹೊಸ ವರ್ಷ ಹುಟ್ಟಿದ ಮೇಲೆ ಮಾಡ್ತಾರೆ ಹಾಗೆ ಸಂಕ್ರಾಂತಿ ಮುಗಿಯೋದ್ರೊಳಗಡೆ ಹಬ್ಬನ ಮಾಡಿಬಿಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ ಇನ್ನು ಕೆಲವರು ಸಂಕ್ರಾಂತಿ ಆದಮೇಲೆ ಮಾಡ್ತಾರೆ ಅದು ಒಂಥರ ನಾಗರು ಇದು ಒಂಥರ ನಾಗರು ಹೀಗೆ ಒಬ್ಬೊಬ್ಬರು ಒಂದೊಂದು ಕಡೆಯವರು ನಾಗರ ಹಬ್ಬನ ಆಚರಣೆ ಮಾಡ್ತಾರೆ ನಾವು ಹಬ್ಬ ಹೆಂಗೆ ಮಾಡಿದರೂ ಕೂಡ ತುಂಬ ನಿಷ್ಠೆಯಿಂದ ತುಂಬ ಶ್ರದ್ಧೆಯಿಂದ ಅದು ತುಂಬ ಶುದ್ಧವಾಗಿ ಹಬ್ಬ ಮಾಡೋದೇ ಮುಖ್ಯ ಹುತ್ತದತ್ರ ಮತ್ತು ನೀರತ್ರ ಎರಡು ಕಡೆನೂ ಪೂಜೆ ಆದಮೇಲೆ ಇವಾಗ ಹುತ್ತದ ಕೋಬೆ ಒಳಗಡೆ ಅನ್ನ ಹಾಕ್ತಾ ಇದ್ದಾರೆ ಅಂದರೆ ಪ್ರಸಾದ ಕಿಚಡಿ ಅನ್ನ ಮಾಡಿದ್ವಲ್ಲ ಅದನ್ನು ಇದ್ದಾರೆ ಮೊದಲೇ ಬಾಳೆಹಣ್ಣೆಲ್ಲ ಹಾಕಿದ್ರು ಇವಾಗ ಅನ್ನ ಹಾಕ್ಬಿಟ್ಟು ಲಾಸ್ಟಲ್ಲಿ ನೀರು ಬಿಡ್ತಾ ಇದ್ದಾರೆ ಈ ರೀತಿ ಒಬ್ಬೊಬ್ಬರ ಕಡೆ ಒಂದೊಂದು ಥರ ಶಾಸ್ತ್ರ ಈ ಶಾಸ್ತ್ರ ನಮ್ಮ ಅತ್ತೆ ಮನೆ ಕಡೆ ಇಲ್ಲ ಅಮ್ಮನ ಮನೆ ಕಡೆ ಇರೋದು ಒಂದೊಂದು ಊರಲ್ಲಿ ಒಂದೊಂದು ಕಡೆ ಶಾಸ್ತ್ರ ಮಾಡ್ತಾರೆ ಇಲ್ಲಿ ಹುತ್ತಕ್ಕೆ ದೀಪ ಕೂಡ ಹಚ್ಚಿದ್ದಾರೆ ಈ ದೀಪನ ನಾಳೆ ಬೆಳಗ್ಗೆ ತಗೊಳ್ಳೋದು ಇವತ್ತು ಪೂಜೆ ಮಾಡಿರ್ತೀವಲ್ವ ಇವತ್ತು ನೈಟೆಲ್ಲ ಅಲ್ಲೇ ಇರುತ್ತೆ ದೀಪ ಇನ್ನು ನಾಳೆ ಬೆಳಗ್ಗೆಗೆ ತಂದು ಈ ದೀಪನ ತಗೊಂಡು ಮನೆಗೆ ಹೋಗೋದು ಹೋಗುವಾಗಲೇ ಪೂಜೆ ಮುಗಿಸ್ಕೊಂಡು ಹೋಗುವಾಗಲೇ ದೀಪನ ತಗೊಂಡು ಹೋಗೋದಿಲ್ಲ ಹಾಗೆಯೇ ಈ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಈ ರೀತಿ ಊಟ ಮಾಡ್ತೀವಿ ಇದೆಲ್ಲ ಊರಲ್ಲೂ ಕಾಮನ್ ಆಗಿರೋದೇ ಇದೇನು ವ್ಯತ್ಯಾಸ ಇಲ್ಲ ಎಲ್ಲಿ ಹೋಗಿರೋ ತನಿ ಏರಿಯಕ್ಕೆ ಹೋಗಿರೋ ಅಂಥವ್ರು ಬೇರೆಯವ್ರ ಮನೆಯದು ನಮ್ಮ ಮನೆದೆಲ್ಲ ಮಿಕ್ಸ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬರೋದು ಬೆಳಗಿಂದ ಹಸ್ಕೊಂಡಿರ್ತಾರಲ್ಲ ತನಿ ಎರಿಯೋದಕ್ಕೆ ಅವರು ಕೂಡ ವಾರನ ಅಲ್ಲೇ ತೀರಿಸಿ ಮನೆಗೆ ಬರೋದು ನಾಗಪ್ಪ ನಮ್ಗೆ ಒಳ್ಳೇದು ಮಾಡಪ್ಪ ನಾವೇನು ತಪ್ಪು ಮಾಡಿದ್ರು ಕ್ಷಮಿಸು ಅಂತ ಕೇಳಿಕೊಂಡು ಮನೆಗೆ ಬರೋದು ಇದಿಷ್ಟು ನಮ್ಮ ಅಮ್ಮನ ಮನೆ ಮಾಡಿರುವಂತಹ ನಾಗರಪ್ಪದ ಪೂಜೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್